ನಮಸ್ಕಾರ ಆತ್ಮೀಯರೇ, ಕನ್ನಡದ ಮಣ್ಣಲ್ಲಿ ಹುಟ್ಟಿ ಪರಭಾಷೀಯ ಸಿನಿಮಾದಲ್ಲಿ ನಟಿಸಿ ಅದೆಷ್ಟೋ ಸಾಧನೆಗಳನ್ನ ಮಾಡಿರುವ ಅದೆಷ್ಟೋ ಕಲಾವಿದರು ಇದ್ದಾರೆ. ರಜನೀಕಾಂತ್ ಆಗಿರಬಹುದು, ದಿವಂಗತ ಸೌಂದರ್ಯ ಆಗಿರಬಹುದು, ಅನುಷ್ಕಾ ಆಗಿರಬಹುದು, ಶಿಲ್ಪಾ ಶೆಟ್ಟಿಯೇ ಆಗಬಹುದು, ಇವರೆಲ್ಲ ಮೂಲತಃ ಕನ್ನಡಿಗರು. ಆದರೆ ಬದುಕು ಕಟ್ಕೊಂಡಿದ್ದು ಮಾತ್ರ ಬೇರೆ ಭಾಷೆಯಲ್ಲಿ. ಇವರೆಲ್ಲ ಕನ್ನಡ ಸಿನಿಮಾದಲ್ಲಿ ಅವಕಾಶಗಳು ಸಿಗಲಿಲ್ಲ ಅಂತ ಬೇರೆ ಭಾಷೆಗೆ ಹೋಗಿ ಗುರುತಿಸಿಕೊಂಡವರಲ್ಲ. ಸಿನಿಮಾ ಕರಿಯರ್ ಶುರು ಮಾಡಿದ್ದೆ ಅನ್ಯ ಭಾಷೆಯಲ್ಲಿ, ಅಲ್ಲೇ ಯಶಸ್ಸಿನ ಉತ್ತುಂಗಕ್ಕೆ ಏರಿದ್ರು. ಆದ್ರೆ ಕನ್ನಡದಲ್ಲಿ ಬಣ್ಣದ ಬದುಕು ಆರಂಭಿಸಿ ಒಂದೆರಡು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ಟರು, ಕನ್ನಡ ಚಿತ್ರರಂಗ ಮಾತ್ರ ಕೈ ಹಿಡಿಯಲೇ ಇಲ್ಲ. ಇನ್ನೇನು ಇಲ್ಲದೆ ಹೋದ್ರೆ ಬಣ್ಣದ ಬದುಕೆ ಮುಗಿದು ಹೋಗುತ್ತೆ ಅಂತ ತಮಿಳು ಇಂಡಸ್ಟ್ರಿಗೆ ಹರಿ ತಮ್ಮದೇ ಆದ ಸಾಮ್ರಾಜ್ಯ ಕಟ್ಟಿದವರು ನಟ ಅರ್ಜುನ್ ಸರ್ಜಾ. ಇವತ್ತು ಅರ್ಜುನ್ ಸರ್ಜಾ ಅಂದ್ರೆ ಇಡೀ ದಕ್ಷಿಣ ಭಾರತಕ್ಕೆ ಗೊತ್ತು. ಕನ್ನಡ, ತಮಿಳು, ತೆಲುಗು ಇಂಡಸ್ಟ್ರಿಯಲ್ಲಿ ಇವರದ್ದು ದೊಡ್ಡ ಹೆಸರು. ಮೂರು ಭಾಷೆಗಳಲ್ಲಿ ಬಿಗ್ ಹಿಟ್ ಸಿನಿಮಾ ಕೊಟ್ಟವರು. ಆದ್ರೆ ಇವರ ಸಿನಿಮಾದ ಆರಂಭಿಕ ಜರ್ನಿ ಎಲ್ಲರೂ ಅನ್ಕೊಂಡಂತೆ ಸುಖವಾಗಿರಲಿಲ್ಲ. ಇವರನ್ನ ತುಳಿಯೋದಕ್ಕೆ ನೋಡಿದವರೇ ಹೆಚ್ಚು. ಆಗ ಕೈ ಹಿಡಿದಿದ್ದು ಪಕ್ಕದ ತಮಿಳುನಾಡು. ಆತ್ಮೀಯರೇ, ಅರ್ಜುನ್ ಸರ್ಜಾರ ಸಿನಿಮಾ ಜರ್ನಿ ಬಗ್ಗೆ ಬಹುತೇಕರಿಗೆ ಗೊತ್ತು, ಆದ್ರೆ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಇವರ ತಂದೆ ಯಾರು, ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ ಹೇಗೆ, ಇವರ ಕುಟುಂಬಸ್ಥರು ಹೇಗಿದ್ದಾರೆ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಅರ್ಜುನ್ ಸರ್ಜಾ ಅವರ ಹುಟ್ಟು ಹೆಸರು ಶ್ರೀನಿವಾಸ ಸರ್ಜಾ. ಇವರ ತಂದೆ ಬೇರ್ಯಾರೂ ಅಲ್ಲ, ಶಕ್ತಿ ಪ್ರಸಾದ್. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಖಳನಟರಲ್ಲಿ ಇವರು ಒಬ್ಬರು. ಅಣ್ಣಾವರ ಸಿನಿಮಾಗಳಲ್ಲಿ ಇವರಿಗೆ ಒಂದು ಪಾತ್ರ ಇದ್ದೇ ಇರ್ತಾ ಇತ್ತು. ವಜ್ರಮುನಿ, ತೂಗುದೀಪ ಶ್ರೀನಿವಾಸ. ತಾಯಿದ್ದ ಕಾಲದಲ್ಲೇ ಶಕ್ತಿ ಪ್ರಸಾದ್ ಸಹ ದೊಡ್ಡ ಹೆಸರು ಮಾಡಿದ್ರು. ಅರ್ಜುನ್ರ ತಾಯಿ ಲಕ್ಷ್ಮಿ, ಇಡೀ ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡವರು ಇವರು. ಅರ್ಜುನ್ ಸರ್ಜಾ ಅವರಿಗೆ ಕಿಶೋರ್ ಸರ್ಜಾ ಎಂಬ ಹಿರಿಯ ಸಹೋದರರು ಇದ್ದರು. ಇವರು ಕೂಡ ಅನೇಕ ಕನ್ನಡ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಹೀಗೆ ಇಡೀ ಕುಟುಂಬವೇ ಕಲಾ ಲೋಕದಲ್ಲಿ ಮಿಂದೆದ್ದಿತ್ತು. ಇದೇ ಕಾರಣಕ್ಕೂ ಏನೋ ಅರ್ಜುನ್ ಸರ್ಜಾಗೂ ತಾನೊಬ್ಬ ನಟ ಆಗಬೇಕು ಅನ್ನೋ ಆಸೆ ಹುಟ್ಟಿದ್ದು. ಅದು 1980-81 ಸಮಯ. ಆಗಿನ್ನೂ ಅರ್ಜುನ್ ಸರ್ಜಾಗೆ ಟೀನೇಜ್. ಆ ಕಾಲಕ್ಕೆ ಇವರ ತಂದೆ ಶಕ್ತಿ ಪ್ರಸಾದ್ ಸಿಕ್ಕಾಪಟ್ಟೆ ಹೆಸರು ಮಾಡಿದ್ರು. ತಾವೊಬ್ಬ ದೊಡ್ಡ ನಟ ಆಗಿದ್ರೂ ಸಹ ತಮ್ಮ ಮಗ ಅರ್ಜುನ್ ಸರ್ಜಾ ಈ ಕ್ಷೇತ್ರಕ್ಕೆ ಬರುವುದು ಇಷ್ಟವಿರಲಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗನನ್ನ ಕಲಾವಿದನನ್ನಾಗಿ ಮಾಡಲ್ಲ ಅಂತ ಹಠ ಹಿಡಿದು ಕುಳಿತಿದ್ರು. ಹೀಗಾಗಿಯೇ ಅರ್ಜುನ್ ಸರ್ಜಾ ಟೀನೇಜ್ ನಲ್ಲಿ ಇರುವಾಗಲೇ ಅದೆಷ್ಟೋ ಅವಕಾಶಗಳಿಂದ ವಂಚಿತರಾಗಿದ್ದರು. ಆತ್ಮೀಯರೇ, ತಂದೆ ಶಕ್ತಿ ಪ್ರಸಾದ್ ಸಿನಿಮಾದ ಕನಸನ್ನ ಚಿಕ್ಕಂದಿನಿಂದಲೇ ಚೂಟಿದ್ದರಿಂದ ಅರ್ಜುನ್ ಸರ್ಜಾ ಆ ಬಗ್ಗೆ ಹೆಚ್ಚು ತಲೆ ಕೆರೆಸಿಕೊಂಡಿರಲಿಲ್ಲ. ತಾನೊಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆಗಬೇಕು ಅನ್ನೋ ಹೆಬ್ಬಯಕೆ ಹೊಂದಿದ್ದರು. ಆದ್ರೆ ವಿಧಿ ಆಟದ ಮುಂದೆ ಯಾರು ನಿಲ್ಲೋದಕ್ಕಾಗುತ್ತೆ ಹೇಳಿ? ಅರ್ಜುನ್ ಸರ್ಜಾ ದೊಡ್ಡ ಸ್ಟಾರ್ ಆಗಬೇಕು ಅನ್ನೋದನ್ನ ಬ್ರಹ್ಮದೇವ ಹಣೆಯಲ್ಲಿ ಬರೆದಾಗಿತ್ತು. ಹೀಗಾಗಿಯೇ ಒಂದು ದಿನ ಹಿರಿಯ ನಿರ್ದೇಶಕ SP ರಾಜೇಂದ್ರ ಸಿಂಗ್ ಬಾಬು ಶಕ್ತಿ ಪ್ರಸಾದ್ರ ಮನೆಗೆ ಬರ್ತಾರೆ. ನಾನೊಂದು ಮಕ್ಕಳ ಸಿನಿಮಾ ಮಾಡ್ತಾ ಇದ್ದೇನೆ, ಆ ಸಿನಿಮಾಗೆ ನಿಮ್ಮ ಮಗನೇ ಹೀರೋ ಆಗಬೇಕು ಅಂತ ಪಟ್ಟು ಹಿಡಿತಾರೆ. ಆ ಸಿನಿಮಾದ ಹೆಸರೇ ಸಿಂಹದ ಮರಿ ಸೈನ್ಯ. ಮೊದಮೊದಲಿಗೆ ಯಾವುದೇ ಕಾರಣಕ್ಕೂ ಶಕ್ತಿ ಪ್ರಸಾದ್ ಒಪ್ಪಿಕೊಳ್ಳಲ್ಲ. ಆದ್ರೆ ಮನೆಯವರು ತುಂಬಾನೇ ಒತ್ತಡ ಹಾಕ್ತಾ ಇದ್ದಂತೆ ಒಲ್ಲದ ಮನಸ್ಸಲ್ಲಿ ಒಪ್ಪಿಕೊಳ್ತಾರೆ. ಆತ್ಮೀಯರ ನಟ ಅರ್ಜುನ್ ಸರ್ಜಾ ದಕ್ಷಿಣ ಭಾರತದ ಸಿನಿಮಾ ರಂಗದ ಪಾಲಿನ ಆಕ್ಷನ್ ಕಿಂಗ್. ತಮ್ಮ ವಿಶಿಷ್ಟ ಬಗೆಯ ಆಕ್ಷನ್ ಡೈಲಾಗ್ ಗಳಿಂದಲೇ ಮನೆ ಮಾತಾದವರು. ಕನ್ನಡ ತೆಲುಗು ತಮಿಳಿನಲ್ಲಿ ಅಸಂಖ್ಯ ಅಭಿಮಾನಿಗಳನ್ನ ಹೊಂದಿದವರು ಇವರು. ಕಳೆದ 40 ವರ್ಷಗಳಿಂದ ತಮ್ಮ ಬದುಕನ್ನ ಕಲಾ ಸೇವೆಗೆ ಮುಡಿಪಿಟ್ಟಿರೋ ನಟ ಅರ್ಜುನ್ ಸರ್ಜಾ ಅವರ ಬಣ್ಣದ ಬದುಕು ಶುರುವಾಗಿದ್ದು 1980-81 ಸಮಯದಲ್ಲಿ. 1981 ತೆರೆಕಂಡ ಸಿಂಹದ ಮರಿ ಸೈನ್ಯ ಸಿನಿಮಾ ನಟ ಅರ್ಜುನ್ ಸರ್ಜಾ ನಟಿಸಿದ ಮೊಟ್ಟ ಮೊದಲ ಫುಲ್ ಫ್ಲೆಡ್ಜ್ ಮೂವಿ. ಇದು ಮಕ್ಕಳ ಚಿತ್ರವಾದ್ರೂ ಅರ್ಜುನ್ ಸರ್ಜಾರ ಅಭಿನಯ ಅತ್ಯಮೋಘವಾಗಿತ್ತು. ಇನ್ನು ಮೀಸೆ ಚಿಗುರದ ವಯಸ್ಸಲ್ಲೇ ಬಣ್ಣ ಹಚ್ಚಿದ್ದ ನಟ ಅರ್ಜುನ್ ಸರ್ಜಾ ಬಿಗ್ ಸ್ಟಾರ್ಗಳೇ ದಂಗಾಗುವಂತೆ ಸ್ಟಂಟ್ ಮಾಡಿದ್ರು. ಅದರಲ್ಲೂ ಇವರ ಕರಾಟೆ ಸ್ಟೈಲ್ಗೆ ಎಲ್ಲರೂ ಫಿಧ ಆಗಿ ಹೋಗಿದ್ರು. ಯಾರೋ ಇದು ಸಿಂಹದ ಮರಿ ಅಂತಾನೆ ಎಲ್ಲರೂ ಮಾತನಾಡಿದ್ರು. ಆತ್ಮೀಯರೇ, ನಟ ಅರ್ಜುನ್ ಸರ್ಜಾ ಅಭಿನಯಿಸಿದ ಮೊದಲ ಸಿನಿಮಾವೇ ಬಿಗ್ ಹಿಟ್ ಆಗ್ತಾ ಇದ್ದಂತೆ ಒಂದಿಷ್ಟು ಅವಕಾಶಗಳು ಹುಡುಕಿಕೊಂಡು ಬಂದ್ವು. ಆಶಾ, ಪ್ರೇಮ ಯುದ್ಧ, ಪೂಜಾ ಫಲ, ಪ್ರೇಮ ಜ್ಯೋತಿ, ಗಂಡು ಬಂತು ಗಂಡು ಹಾಗೂ ಪ್ರಳಯಾಂತಕ ಸಿನಿಮಾದಲ್ಲಿ ನಟಿಸ್ತಾರೆ. ಆದ್ರೆ ಆಮೇಲೆ
ಆದ್ರೆ ಆಮೇಲೆ ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತವೆ. ಇದೇ ಕಾರಣಕ್ಕೆ ತಮಿಳು ಕಡೆ ಮುಖ ಮಾಡ್ತಾರೆ. ಮಹಾನ್ ಕಲಾವಿದನನ್ನ ತಮಿಳು ಚಿತ್ರರಂಗ ಬಾಚಿ ತಂಪಿಕೊಳ್ಳುತ್ತೆ. ನಂದ್ರಿ ಅನ್ನೋ ಸಿನಿಮಾ ಮೂಲಕ ತಮಿಳು ಇಂಡಸ್ಟ್ರಿಗೆ ಕಾಲಿಟ್ಟ ನಟ ಅರ್ಜುನ್ ಸರ್ಜಾ ಮತ್ತೆಂದು ಹಿಂದಿರುಗಿ ನೋಡಲೇ ಇಲ್ಲ. ಒಂದೇ ವರ್ಷದಲ್ಲಿ 6 ತಮಿಳು ಸಿನಿಮಾಗಳಲ್ಲಿ ನಟಿಸ್ತಾರೆ. ಕನ್ನಡಕ್ಕೆ ಮತ್ತೆ ಮರಳಿ ಬಂದದ್ದು 15 ಸಿನಿಮಾಗಳ ನಂತರ. ಅಷ್ಟರಾಗಲಲ್ಲೇ ನಟ ಅರ್ಜುನ್ ಸರ್ಜಾ ತೆಲುಗು ಹಾಗೂ ತಮಿಳಿನಲ್ಲಿ ಬಿಗ್ ಸ್ಟಾರ್ ಆಗಿ ಗುರುತಿಸಿಕೊಂಡಾಗಿತ್ತು. ತೆಲುಗಿನ ನಾಗದೇವತಾ ಸಿನಿಮಾ ಯಾರು ಊಹಿಸದಂತ ದೊಡ್ಡ ಗೆಲುವು ತಂದು ಕೊಡುತ್ತೆ. ತೆಲುಗಿನಲ್ಲೂ ಗಟ್ಟಿಯಾಗಿ ಬೇರೂರುವಂತೆ ಮಾಡುತ್ತೆ. ಗೆಲುವಿನ ಲಯದಲ್ಲಿ ಓಡ್ತಾ ಇದ್ದ ನಟ ಅರ್ಜುನ್ ಸರ್ಜಾಗೆ 1992-92 ಸಮಯದಲ್ಲಿ ಸೋಲಿನ ಶಾಕ್ ಎದುರಾಗುತ್ತೆ. ಮೇಲಿಂದ ಮೇಲೆ ಸಿನಿಮಾಗಳು ಸೋತು ಹೋಗ್ತವೆ. ತಮಿಳಿನಲ್ಲೂ ಅವಕಾಶ ಕಡಿಮೆಯಾಗುತ್ತೆ. ತೆಲುಗಿನಲ್ಲೂ ಚಾನ್ಸ್ ಸಿಗಲ್ಲ. ಕನ್ನಡದಲ್ಲಂತೂ ಅದ್ಯಾಕೋ ಗೊತ್ತಿಲ್ಲ, ಇಂಥ ಪ್ರತಿಭಾನ್ವಿತ ಕಲಾವಿದನನ್ನ ಗುರುತಿಸಲೇ ಇಲ್ಲ. ಹೀಗಾಗಿ ಮತ್ತೆ ಕಮ್ಬ್ಯಾಕ್ ಮಾಡೋದಕ್ಕೆ ಆಗೋದೇ ಇಲ್ಲವೇನೋ. ಇಲ್ಲಿಗೆ ಬಣ್ಣದ ಬದುಕು ಮುಗೀತ ಅನ್ನೋ ಚಿಂತೆಗೀಡಾಗ್ತಾರೆ. ಇಂಥ ಹೊತ್ತಲ್ಲೇ ಮತ್ತೊಮ್ಮೆ ಅದೃಷ್ಟದ ಬಾಗಿಲು ತೆಗೆದಿದ್ದು ತೆಲುಗಿನ ಸೇವಾಗನ್ ಸಿನಿಮಾ. ನಂತರ ಸ್ಟಾರ್ ನಿರ್ದೇಶಕ ಶಂಕರ್ ಜೆಂಟಲ್ಮ್ಯಾನ್ ಅನ್ನೋ ಸಿನಿಮಾದಲ್ಲಿ ನಟಿಸಲು ಆಫರ್ ಕೊಡ್ತಾರೆ. ಆದ್ರೆ ಮೊದಲು ಈ ಸಿನಿಮಾವನ್ನ ಅರ್ಜುನ್ ಸರ್ಜಾ ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ ಸಿನಿಮಾದ ಕತೆ ಕೇಳದ್ಮೇಲೆ ನಾನೇ ಈ ಸಿನಿಮಾ ಮಾಡೋದು ಅಂತ ಫೈನಲ್ ಆಗ್ತಾರೆ. ಆತ್ಮೀಯರೇ, ಜೆಂಟಲ್ಮ್ಯಾನ್ ಸಿನಿಮಾ ಅರ್ಜುನ್ ಸರ್ಜಾ ಪಾಲಿಗೆ ಒಂದು ಹೊಸ ಮೈಲಿಗಲ್ಲಾಯಿತು. ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ನಾಯಕನ ಪಾತ್ರದಲ್ಲಿ ಮಿಂಚಿದರು. ಈ ಚಿತ್ರ ರಿಲೀಸ್ ಆಗ್ತಾ ಇದ್ದಂತೆ ಭರ್ಜರಿ ಓಪನಿಂಗ್ ಪಡೆಯುತ್ತದೆ. ನಂತರ ಕಾಲಿವುಡ್ ಅಂಗಳದಲ್ಲಿ ಟ್ರೆಂಡ್ ಸೆಕ್ಟರ್ ಸಿನಿಮಾ ಅನ್ನೋ ಖ್ಯಾತಿ ಪಡೆಯಿತು. ಈ ಚಿತ್ರದ ಅಮೋಘ ಅಭಿನಯಕ್ಕೆ ಅರ್ಜುನ್ ಸರ್ಜಾ ಸ್ಟೇಟ್ ಅವಾರ್ಡ್ ಸಹ ಪಡೆಯುತ್ತಾರೆ. ನಂತರ ತಮಿಳಿನ ಜೈ ಹಿಂದ್, ಕರ್ಣ, ಗುರು ದೀಪನಲ್ ಸಿನಿಮಾಗಳ ಯಶಸ್ಸು ಮತ್ತಷ್ಟು ಯಶಸ್ಸಿನ ಶಿಖರಕ್ಕೇರುತ್ತೆ. ಆತ್ಮೀಯರೇ, ಅದರಲ್ಲೂ 2001 ತೆರೆಕಂಡ ದ್ವಿಭಾಷೀಯ ಚಿತ್ರ ಶ್ರೀ ಮಂಜುನಾಥ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡುತ್ತೆ. ಪೌರಾಣಿಕ ಕಥೆಯನ್ನ ಹೊಂದಿದ್ದ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ ಅವರ ಪಾತ್ರದ ಬಗ್ಗೆ ಎರಡು ಮಾತನಾಡುವಂತಿರಲಿಲ್ಲ. ದೇವರು ಹಾಗೂ ದೈವ ಭಕ್ತಿಯ ಸಮ್ಮಿಲನದ ಮಂಜುನಾಥ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಕನ್ನಡದಲ್ಲಂತೂ ಈ ಸಿನಿಮಾ ಶತ ದಿನೋತ್ಸವ ಆಚರಿಸುತ್ತೆ. ನಂತರ ಕನ್ನಡದ ಕುರುಕ್ಷೇತ್ರ ಚಿತ್ರದಲ್ಲೂ ಕರ್ಣನ ಪಾತ್ರದಲ್ಲಿ ನಟಿಸಿದ್ರು ಅರ್ಜುನ್ ಸರ್ಜಾ. ಹೀಗೆ 5 ಭಾಷೆಯಲ್ಲಿ 150 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಇದೇ ಕನ್ನಡಿಗ ಅರ್ಜುನ್ ಸರ್ಜಾ. ಆತ್ಮೀಯರೇ, ನಟ ಅರ್ಜುನ್ ಸರ್ಜಾ ತುಂಬಾನೇ ಸಮಾಜಮುಖಿ ವ್ಯಕ್ತಿತ್ವದವರು. 16 ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದಾರೆ, ಈಗಲೂ ಮಾಡ್ತಾನೆ ಇದ್ದಾರೆ. ಅರ್ಜುನ್ ಸರ್ಜಾ ಅವರ ಅಣ್ಣ ಕಿಶೋರ್ ಸರ್ಜಾ ಸಹ ಸಹಾಯಕ ನಿರ್ದೇಶಕರಾಗಿ ಹಲವು ಸಿನಿಮಾ ನಿರ್ದೇಶಿಸಿದ್ದಾರೆ. ಚಿರು ಸರ್ಜಾ ಅವರ ವಾಯುಪುತ್ರ ಹಾಗೂ ದಂಡಂ ದಶಗುಣನ್ ಸಿನಿಮಾವನ್ನ ಇವರೇ ನಿರ್ದೇಶಿಸಿದ್ದರು. ಅರ್ಜುನ್ ಸರ್ಜಾ ಅವರ ಪತ್ನಿ ಹೆಸರು ನಿವೇದಿತಾ. ಇವರು ಬೇರ್ಯಾರು ಅಲ್ಲ, ಹಿರಿಯ ನಟ ರಾಜೇಶ್ ಅವರ ಮಗಳು. ಈ ದಂಪತಿಗೆ ಐಶ್ವರ್ಯ ಹಾಗೂ ಅಂಜನಾ ಅನ್ನೋ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಹೀಗೆ ಕನ್ನಡದ ನಟರೊಬ್ಬ ಕನ್ನಡದಲ್ಲಿ ಅವಕಾಶ ಸಿಗದೆ ಪರಭಾಷೆಯಲ್ಲಿ ಗಟ್ಟಿಯಾಗಿ ಬೇರೂರಿದ್ದು ನಿಜಕ್ಕೂ ಹೆಮ್ಮೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಜೊತೆಗೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.